ಕೃಷ್ಣದ್ವೈಪಾಯನರ ಸನ್ನಿಧಾನ, ಕುಸುಮೂರ್ತಿ ಕ್ಷೇತ್ರ, ಭೀಮಾ ನದಿ ತೀರ, ಗುರುಗಳು ಕೃಷ್ಣದ್ವೈಪಾಯನರ ಆರಾಧನೆಗೆ ಅಂತ ತೆರಳಿದ್ದಾರೆ. ಆರಾಧನೆಯ ಸಂದರ್ಭ, ಒಂದು ಮಗು ಕಣ್ಮರೆಯಾಗಿದೆ, ತಂದೆ ತಾಯಿಗಳಿಗೆ ದುಃಖ ತಡೆಯುವುದಕ್ಕೆ ಆಗ್ತಾ ಇಲ್ಲ, ಎಲ್ಲರೂ ಆರಾಧನೆಯ ಗಲಾಟೆಯಲ್ಲಿ, ಅವರಿಬ್ಬರಿಗೆ ಮಾತ್ರ ಎಲ್ಲಿಲ್ಲದ ದುಃಖ, ಯಾರಿಗೆ ಹೇಳಬೇಕು, ಯಾರ ಮುಂದೆ ತೋಡಿಕೊಳ್ಳಬೇಕು ಅಂತನ್ನುವ ದಿಗ್ಭ್ರಮೆಯಾಗಿದೆ. ಗುರುಗಳ ಎದುರಿನಲ್ಲಿ ಈ ವಾರ್ತೆಯನ್ನು ಶಿಷ್ಯರ ಮೂಲಕ, ವಿದ್ವಾಂಸರ ಮೂಲಕ ತಿಳಿಸಿದ್ದಾರೆ. ಆ ಘಟನೆಯನ್ನು ನೋಡಿದ ವಿದ್ವಾಂಸರು ಈ ಸಭೆಯಲ್ಲಿ ಪ್ರತ್ಯಕ್ಷವಾಗಿದ್ದಾರೆ, ಇಲ್ಲಿಯೇ ಉಪಸ್ಥಿತರಿದ್ದಾರೆ, ಮೊದಲು ಸಾಲಿನಲ್ಲಿ ಕುಳಿತಿದ್ದಾರೆ ಅನೇಕ ಹಿರಿಯ ವಿದ್ವಾಂಸರು. ಆ ಎಲ್ಲ ವಿದ್ವಾಂಸರು ಆಗ ಪ್ರತ್ಯಕ್ಷ ಸಾಕ್ಷಿಗಳು. ಎಲ್ಲಿದೆ ಮಗುವಂತೆ ಗೊತ್ತಿಲ್ಲ. ಗುರುಗಳು ಮಂತ್ರಾಕ್ಷತೆಗಳನ್ನು ಕೊಟ್ಟು ಕೃಷ್ಣದ್ವೈಪಾಯನರಲ್ಲಿ ಅಂತರ್ಯಾಮಿಯಾದ, ಶ್ರೀಮದಾಚಾರ್ಯರಲ್ಲಿ ಅಂತರ್ಯಾಮಿಯಾದ ರಾಮದೇವರ ಸ್ಮರಣೆಯನ್ನು ಮಾಡಿ ಮುಷ್ಟಿ ಮಂತ್ರಾಕ್ಷತೆಯನ್ನು ಕೊಟ್ಟು ಹುಡುಕುವುದಕ್ಕೆ ಹೋಗಿ ಸಿಗ್ತಾನೆ ಅಂತ ಇಂತಹ ದಿಕ್ಕನ್ನು ತೋರಿಸಿದರು. ಯಾವ ಜ್ಯೋತಿಷ್ಯದ ಆಧಾರದಿಂದ ಅಲ್ಲ, ತಾವು ತಮ್ಮ ತಪಸ್ಸಿನಿಂದ ಹೇಳಿದರು ಇಂತಹ ದಿಕ್ಕಿಗೆ ಹೋಗಿ ಸಿಗ್ತಾನೆ ಅಂತ. ಮಗು ಸಿಕ್ಕಿದೆ, ಆದರೆ ನಿಶ್ಚೇಷ್ಟವಾಗಿದೆ, ಯಾವ ಚಲನವಲನಗಳಿಲ್ಲ ಮಗುವಿನಲ್ಲಿ, ಮಗು ಬದುಕಿದೆ ಎನ್ನುವ ವಿಶ್ವಾಸವೇ ಇಲ್ಲ. ಬೆಳಿಗ್ಗೆ ಹೋದದ್ದು ನದಿಯ ಮಹಾಪೂರಕ್ಕೆ ಹರಿದು ಬಂದ ಮುಳ್ಳಿನ ದೊಡ್ಡ ದೊಡ್ಡ ಕಂಠಿಗಳು ಇರುತ್ತೆ, ಆಟ ಆಡುವುದಕ್ಕೆ ಹೋಗಿ ಆ ಮುಳ್ಳಿನ ಕಂಠಿಯ ಮಧ್ಯದಲ್ಲಿ ಸಿಕ್ಕದ್ದರಿಂದ ಈಚೆ ಆಚೆ ಸರದಾಡಲಿಕ್ಕಾಗದೆ ರಕ್ತ ಸುರಿದು ಅಲ್ಲಿಯೇ ನಿಶ್ಚೇಷ್ಟವಾಗಿದೆ ಮಗು. ಬೆಳಿಗ್ಗೆ ಹೋದದ್ದು ಸಾಯಂಕಾಲ ಸಿಕ್ಕಿದೆ, ಗುರುಗಳ ಎದುರಿನಲ್ಲಿ ತಂದು ಹಾಕಿದ್ದಾರೆ. ಮಗು ಏನೋ ಸಿಕ್ತು, ಈ ಅವಸ್ಥೆಯಲ್ಲಿ ಸಿಕ್ಕಿದೆ, ಈ ಮಗುವನ್ನು ತೆಗೆದುಕೊಂಡು ಮಾಡಬೇಕಾದದ್ದೇನು? ರಾಮದೇವರ ದರ್ಶನಕ್ಕೆ ಅಂತ, ಗುರುಗಳ ಆರಾಧನೆಗೆ ಅಂತ ಬಂದಾಗ ಮಗುವಿಗೆ ಹೀಗಾದರೆ ಯಾವ ವಿಶ್ವಾಸದಿಂದ ನಾವು ಆರಾಧನೆಗೆ ಬರಬೇಕು, ದೇವರ ಸೇವೆಯನ್ನು ಮಾಡಬೇಕು ಅಂತ ಗೊತ್ತಲ್ಲ. ಮಕ್ಕಳನ್ನು ಕಳೆದುಕೊಂಡಾಗ ತಂದೆ ತಾಯಿಗಳಿಗೆ ಆಗುವ ದುಃಖ, ಆ ದುಃಖದಲ್ಲಿ ಏನೇನೋ ಆಕ್ರಂದನ ಮಾಡಿದ್ದಾರೆ. ಗುರುಗಳು ಪೂರ್ಣವಾದ ಭಕ್ತಿಯಿಂದ ಸತ್ಯ ಕೃಷ್ಣದ್ವೈಪಾಯನರ ಸನ್ನಿಧಾನದಲ್ಲಿ ರಾಮದೇವರ ಎದುರಿನಲ್ಲಿ ಕುಳಿತು ಭಕ್ತಿಯಿಂದ ಪ್ರಾರ್ಥನೆ ಮಾಡಿ ಆ ಮಗುವಿಗೆ ತೀರ್ಥದ ಪ್ರೋಕ್ಷಣೆಯನ್ನು ಮಾಡಿದರೆ ಮಲಗಿದ ಮಗು ಹೇಗೆ ಎದ್ದು ಆಟ ಆಡಬೇಕೋ ಅಷ್ಟು ಚೆನ್ನಾಗಿ ಆಟ ಆಡಿದೆ. ತಂದೆ ತಾಯಿಗಳಿಗೆ ಆದಂತಹ ಸಂತೋಷ ಅದಕ್ಕೆ ಮಿತಿ ಇಲ್ಲ. ನಮ್ಮ ಚಿಲಿಗ್ರಾಮ ಗುಂಡಾಚಾರ್ಯರು ಈ ಕಥೆಯನ್ನು ಪ್ರತ್ಯಕ್ಷದರ್ಶಿಗಳಾಗಿ ಭಾವೋದ್ವೇಗದಿಂದ ಅನೇಕ ಬಾರಿ ವರ್ಣನೆ ಮಾಡಿದ್ದನ್ನು ನಾವು ಕೇಳಿದ್ದೇವೆ. ನಾವು ಹುಟ್ಟಿಲ್ಲ ಆಗ, ನಾವು ಪ್ರತ್ಯಕ್ಷವಾಗಿ ಇದ್ದದ್ದು ಅಂತ ಹಿರಿಯ ಅನೇಕ ಗೃಹಸ್ಥರು ಮುತ್ತೈದೆಯರು ಹೇಳಿದ್ದನ್ನು ನಾವು ಕೇಳಿದ್ದೇವೆ. ಆ ಸಂದರ್ಭದಲ್ಲಿ ಇದ್ದ ಜನ, ಅಂತಹ ಒಂದು ಘಟನೆ ನಡೆಯಬೇಕಾದರೆ ಎಲ್ಲ ಗುರುಗಳ ಅನುಗ್ರಹ ಇವರ ಮೇಲೆ ಎಷ್ಟಿತ್ತು ಅನ್ನೋದು ಗೊತ್ತಾಗತ್ತೆ. ಸೀಕರಣೆಯಲ್ಲಿ ಮುಳುಗಿದ ಕುಲಕರ್ಣಿಯ ಮಗನನ್ನು ರಾಘವೇಂದ್ರ ಸ್ವಾಮಿಗಳವರು ಹೇಗೆ ಬದುಕಿಸಿದರು ಅಂತ ಕೇಳ್ತೇವೆ. ಸತ್ಯಪ್ರಿಯತೀರ್ಥ ಶ್ರೀಪಾದಂಗಳವರು ಇದೇ ರೀತಿ ತಪ್ತಮುದ್ರಾಧಾರಣೆಯನ್ನು ಮಾಡಿಸಿಕೊಂಡ ಒಂದು ದಂಪತಿಗಳ ಮಗ ಮೃತನಾದಾಗ ಮುದ್ರಾಧಾರಣೆಯೇ ನಮಗೆ ಆಗಿ ಬಂದಿಲ್ಲ ಅನ್ನೋದಕ್ಕೆ ಈ ಅವಸ್ಥೆ ಬಂದಿದೆ, ನಾವಿನ್ನು ವೈಷ್ಣವ ದೀಕ್ಷೆಯನ್ನೇ ತೆಗೆದುಕೊಳ್ಳೋದಿಲ್ಲ ಅಂತ ಸತ್ಯಪ್ರಿಯರ ಎದುರಿನಲ್ಲಿ ಗೋಳಿಟ್ಟಾಗ ತಮ್ಮ ತಪೋಬಲದಿಂದ ಸತ್ಯಪ್ರಿಯ ತೀರ್ಥ ಶ್ರೀಪಾದಂಗಳವರು ಆ ಮಗುವನ್ನು ಬದುಕಿಸಿ ವೈಷ್ಣವ ದೀಕ್ಷೆಯನ್ನು ತೆಗೆದುಕೊಂಡರೆ ಮೃತರಾದವರು ಬದುಕ್ತಾರೆ, ಸಾಯೋದಿಲ್ಲ ಅಂತ ಅವರಿಗೆ ಧೈರ್ಯವನ್ನು ತುಂಬಿ ಆ ವೈಷ್ಣವ ದೀಕ್ಷೆಯ ಮಹತ್ವವನ್ನು ಜಗತ್ತಿಗೆ ತೋರಿಸಿದ ಮಹಾನುಭಾವರು. ಅಂತಹ ಆ ಎಲ್ಲ ಮಹಾನುಭಾವರ ಸೇವೆಯನ್ನು ಮಾಡಿ ಅವರ ಅನುಗ್ರಹವನ್ನು ಪಡೆದು ಅವರೆಲ್ಲರ ಚರಣಗಳಿಗೆ ಶರಣ ಹೋಗಿ ಅಂತರ್ಯಾಮಿಯಾದ ಭಗವಂತನ ಅನುಗ್ರಹದಿಂದ ಈ ತರಹದ ಕಾರ್ಯವನ್ನು ಗುರುಗಳು ಮಾಡಿ ತೋರಿಸಿದ್ದರೆ ಇದೀಗ ಅನೇಕರು ಹೇಳಿದಂತೆ ಪವಾಡದಲ್ಲಿ ಮಹತ್ವವನ್ನು ಕಾಣಬೇಕು ಅಂತ ನಮ್ಮ